ವಿ ನೆಟ್ವರ್ಕ್ ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾರಾಯಣ ಪೋತದಾರ್ ಜುವೆಲರ್ಸ್ ಹುಕ್ಕೇರಿ ನೂತನವಾಗಿ ನವೀಕೃತಗೊಂಡ ನಮ್ಮ ಶೋರೂಮ್ನಲ್ಲಿ ಬಂಗಾರ ಹಾಗೂ ಬೆಳ್ಳಿಯ ಖರೀದಿಯ ಮೇಲೆ ಭಾರಿ ಡಿಸ್ಕೌಂಟ್ ಇರುತ್ತದೆ. ಹಾಗೂ ಗೋಲ್ಡ್ ಮತ್ತು ಸಿಲ್ವರ್ ಸೇವಿಂಗ್ ಸ್ಕೀಮ್ಗಳು ಸಹ ಲಭ್ಯ. ತಪ್ಪದೇ ಭೇಟಿ ಕೊಡಿ ನಾರಾಯಣ್ ಪೋತದಾರ್ ಜುವೆಲರ್ಸ್, ಬಜಾರ್ ರಸ್ತೆ, ಹುಕ್ಕೇರಿ. ಪಾಟೀಲರ ಸಾಧನೆ ಅವಿಸ್ಮರಣೀಯವಾಗಿದೆ ಎಂದು ಸೇಗುಣಸಿ ಮಹಾಂತ ಪ್ರಭು ಸ್ವಾಮೀಜಿ ಹೇಳಿದರು. ಅವರು ಇಂದು ಸಂಕೇಶ್ವರ ನಗರದ ಶ್ರೀ ದುರುದುಂಡೇಶ್ವರ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲರ 48ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಘದ ಆವರಣದಲ್ಲಿ ಅಪ್ಪನಗೌಡರ ಮತ್ತು ಬಸಗೌಡ ಪಾಟೀಲರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರೀಗಳು, ಅಪ್ಪನಗೌಡರು ಮಾಡಿದ ಸಾಧನೆಗಳು ಈಗಲೂ ಜೀವಂತವಾಗಿವೆ. ಅವರು ಹಾಕಿಕೊಟ್ಟ ಆದರ್ಶ ಮತ್ತು ಸಾಧನೆಗಳನ್ನು ಯುವ ಜನತೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ನಂತರ ಮಾಜಿ ಸಚಿವ ಎಬಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭದಲ್ಲಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ಸೇವಾ ನಿವೃತ್ತಿ ಹೊಂದಿದ ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಸಂಘದ ಆವರಣದಲ್ಲಿ ನೂತನವಾಗಿ ಸ್ಥಾಪಿಸಿದ ಕ್ರಿಕೆಟ್ ಮತ್ತು ಸ್ಕೇಟಿಂಗ್ ಮೈದಾನವನ್ನು ಲೋಕಾರ್ಪಣೆ ನೆರವೇರಿಸಿದ ವಿಶ್ರಾಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಮನು ಬಳಿಗಾರ್ ಮಾತನಾಡಿ, ಹಲವಾರು ಕ್ಷೇತ್ರದಲ್ಲಿ ತನ್ನದೆಯಾದ ಛಾಪು ಮೂಡಿಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ಯುವಕರಿಗೆ ಉದ್ಯೋಗ ದೊರಕಿಸಿದ ಲಿಂಗೈಕ್ಯ ಅಪ್ಪನಗೌಡರ ಅಧ್ಯಯನ ಪೀಠ ಮಾಡಲು ಮುಖ್ಯಮಂತ್ರಿಯವರಿಗೆ ಮತ್ತು ವಿಶ್ವವಿದ್ಯಾಲಯಗಳಿಗೆ ಒತ್ತಾಯ ಮಾಡಲಾಗುವುದು ಎಂದರು. ವೇದಿಕೆ ಮೇಲೆ ಶ್ರೀ ದುರುದುಂಡೇಶ್ವರ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷ ಜಿಎಸ್ ಇಂಡಿ, ಆಡಳಿತ ಮಂಡಳಿ ಸದಸ್ಯರಾದ ಬಸನಗೌಡ ಪಾಟೀಲ್, ಡಿಎಸ್ ಕೇಸ್ತಿ, ಕಾಶಿನಾಥ್ ಶಿರ್ಕೋಳಿ, ಕಲಗೌಡ ನಿಂಗನೂರಿ, ವಿಶ್ವನಾಥ್ ತೋಡ್ಕರ್, ಕಾರ್ಯದರ್ಶಿ ಜಿಸಿ ಕೋಟಗಿ, ಆಡಳಿತಾಧಿಕಾರಿ ಡಾಕ್ಟರ್ ಬಿಎ ಪೂಜಾರಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಸ್ಡಿವಿಎಸ್ ಸಂಘದ ವಿವಿಧ ಶಾಲಾ ಕಾಲೇಜ್ ಪ್ರಾಚಾರ್ಯರು, ಉಪನ್ಯಾಸಕರು ಉಪಸ್ಥಿತರಿದ್ದರು. ಅಂತ ಮಹಾಕವಿ ಹೋದ ಕೂಡಲೇ ಬರ್ರಿ ಬರ್ರಿ ಅಂತ ಎಲ್ಲರವನ್ನ ಇದಕ್ಕೆ ಆಮಂತ್ರಣ ಕೊಡಕ್ ಬಂದ್ರು. ಕಾರಿನಿಂದ ಕೆಳಗೆ ಇಳಿತಾ ಇಲ್ಲ ಅವರು ಮಹಾಕವಿ. ಯಾಕಂತ ಕೇಳಿದ್ರಿಲ್ಲಪ್ಪ, ಇದು ಬಹಳ ಪವಿತ್ರವಾದ ಕ್ಷೇತ್ರ, ಪುಣ್ಯಭೂಮಿ ಇದು, ಇದ್ರ ಮೇಲೆ ನಾ ಹೆಂಗ್ ಕಾಲಿಡ್ಲಿ ಅಂದಂತವ. ಹಂಗ ನಾನು ಇವತ್ತ ಸುಮಾರು 25 ವರ್ಷಗಳ ನಂತರ ಬಂದಿನಿ. ಮೊದಲ 2 ಸರಿ ಈ ಶಿಕ್ಷಣ ಸಂಸ್ಥೆಗೆ ಬಂದಿದ್ನೆ ನಾನು. ಇವತ್ತ ಈ ಒಂದು ವಿಶೇಷ ಕಾರ್ಯಕ್ರಮ ಐತಲ್ಲ, ಈ ಇಬ್ಬರೂ ವ್ಯಕ್ತಿಗಳಿಗೆ ಅವರ ಸಮಾಧಿಗೆ ಹೋಗಿ ಅವರ ಪುತ್ಥಳಿಗೆ ಹೋಗಿ ಮಾಲಿ ಹಾಕಿ ನಮ್ಮ ಭಕ್ತಿಪೂರ್ವಕ ಗೌರವವನ್ನು ಸಲ್ಲಿಸಿದ ಹೊತ್ತಿನಾಗ ನನಗನಿಸ್ತು, ಈ ಮಣ್ಣು ಬರೀ ಮಣ್ಣಲ್ಲ, ಹಣೆಗೆ ಹಚ್ಚಿಕೊಳ್ಳುವ ವಿಭೂತಿ ಇದು ಈ ಭಾಗದ ನೆಲದ್ದು ಮಣ್ಣು ಅಂತ ಹೇಳಿ ಅನಿಸ್ತು ನನಗೆ. ಮತ್ತು ಈಗಾಗಲೇ ಇದ್ರ ಬಗ್ಗೆ ಅವರು ಪತ್ರ ಬರೆದು ಮೇಲಿನವರೆಲ್ಲ ಭೇಟಿಯಾಗಿ ಬಂದಿದ್ದಾರೆ. ಇಂತಹ ಮಹಾಪುರುಷರ ಬಗ್ಗೆ ಅಧ್ಯಯನ ಪೀಠ ಆಗೋದು ಒಳ್ಳೆಯದು. ಆ ಮೂಲಕ ನಮ್ಮ ಸಮಾಜದಲ್ಲಿ ಎಲೆಮರೆಯ ಕಾಯಿ ಅಂತ ಇದ್ದು ಬಹಳಷ್ಟು ಕೆಲಸವನ್ನು ಮಾಡಿದರು ಈಗಾಗಲೇ ಹೇಳಿದಂಗೆ ಏನದರ, ಅಂತವರು ಎಲ್ಲರನ್ನೂ ನೆನೆಯಲಿಕ್ಕೆ ಅದು ಒಂದು ಕೇಂದ್ರ ಆಗ್ತದೆ, ಆ ಅಧ್ಯಯನ ಕೇಂದ್ರ ಅಂತ ಹೇಳಿ ಅದನ್ನು ಆದಷ್ಟು ಬೇಗ ವಿಶ್ವವಿದ್ಯಾಲಯದವರು, ಶಿಕ್ಷಣ ಇಲಾಖೆಯವರು, ಮಾನ್ಯ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಕೊಟ್ಟು ಅದನ್ನು ಸ್ಥಾಪಿಸಬೇಕು ಅಂತ ಹೇಳಿ ನಾನು ಹಕ್ಕು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಕಂಡಿರುವಂತಹ ಅಪರೂಪದ ಸಹಕಾರ ಧುರೀಣರು, ಸ್ವಾತಂತ್ರ್ಯ ಸೇನಾನಿಗಳು, ಶಿಕ್ಷಣ ಪ್ರೇಮಿಗಳು ಆಗಿರುವಂತಹ ಲಿಂಗೈಕ್ಯ ಅಪ್ಪನಗೌಡರ 48ನೇ ಪುಣ್ಯಾರಾಧನ ಕಾರ್ಯಕ್ರಮವು ಶ್ರೀ ದುರುದುಂಡೇಶ್ವರ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಾ ಇರುವಂಥದ್ದು ಅತ್ಯಂತ ಔಚಿತ್ಯಪೂರ್ಣವಾಗಿದೆ. ನಮ್ಮ ಯುವ ಜನಾಂಗ ಈ ಸ್ವಾತಂತ್ರ್ಯ ಸೇನಾನಿಗಳ ಬದುಕಿನ ಕುರಿತಾಗಿ
ಸಹಕಾರ ಕ್ಷೇತ್ರದಲ್ಲಿ ಅತ್ಯಪೂರ್ವವಾಗಿರುವಂತ ಕ್ರಾಂತಿಯನ್ನೇ ಮಾಡಿರುವಂತ ಅಪ್ಪನಗೌಡರ ಜೀವನ ಮೌಲ್ಯಗಳನ್ನು ಜೀವನಾದರ್ಶಗಳನ್ನು ಈ ಸಮಾಜವನ್ನು ಹೇಗೆ ಮುನ್ನಡೆಸಬೇಕು ಅನ್ನುವಂತ ಎಲ್ಲ ತತ್ವಗಳನ್ನು ಅವರ ಬದುಕಿನ ಮೂಲಕ ನಾವೆಲ್ಲ ತಿಳ್ಕೊಳ್ಳಬಹುದಾಗಿದೆ. 48 ವರ್ಷಗಳಲ್ಲಿ 48ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಈಗ ನಡೀತಾ ಇರುವಂಥದ್ದು. ಅವರ ಭೌತಿಕ ಶರೀರ 48 ವರ್ಷಗಳಿಂದ ಪಂಚಮಹಾಭೂತಗಳಲ್ಲಿ ಏನಾದರೂ ಕೂಡ ಅವರು ಮಾಡಿರುವಂತಹ ಕಾರ್ಯಗಳು, ಅವರು ಮಾಡಿರುವಂತಹ ತತ್ವಾದರ್ಶಗಳನ್ನು ಇಟ್ಟುಕೊಂಡು ಮಾಡಿರುವಂತಹ ಸೇವಾ ಕಾರ್ಯಗಳು ಇಲ್ಲಿ ನಿರಂತರವಾಗಿ ನಮ್ಮ ಮಧ್ಯೆ ಇರುವಂಥದ್ದು ಅತ್ಯಂತ ಗೌರವ ಮತ್ತು ಅವರ ಮೇಲಿರುವಂಥ ಅಭಿಮಾನವನ್ನು ಇಮ್ಮಡಿಗೊಳಿಸುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರ ಪುಣ್ಯಾರಾಧನೆಯನ್ನು ಮಾಡುವುದರ ಮೂಲಕ ನಮ್ಮ ಶ್ರೀ ದುರ್ದುಂಡೇಶ್ವರ ವಿದ್ಯಾವರ್ಧಕ ಸಂಘದ ಎಲ್ಲ ಪದಾಧಿಕಾರಿಗಳು ಒಂದು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ನಮ್ಮ ಎಲ್ಲ ಯುವ ಜನಾಂಗದವರಾಗಿರ್ಬೋದು, ಎಲ್ಲರೂ ಕೂಡ ಅವರ ತತ್ವಾದರ್ಶಗಳನ್ನು ಪಾಲಿಸಿಕೊಂಡು ನಮ್ಮ ಬದುಕನ್ನು ನಾವೆಲ್ಲರೂ ಸಾರ್ಥಕ ಮಾಡಿಕೊಳ್ಳೋಣ ಹಾಗೆ ಅನ್ನೋ ಮಾತುಗಳನ್ನು ಈ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೇನೆ. ಮಹೇಂದ್ರ ಗೋಲ್ಡ್ ಕುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ದಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.